ಉತ್ತರ ಕನ್ನಡ 1978 ಪೂರ್ವ ಅರಣ್ಯ ಭೂಮಿ ಮಂಜೂರಿಗೆ ಕೇಂದ್ರ ಸರ್ಕಾರದಿಂದ 2513 ಅರಣ್ಯವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲು ಸರ್ಕಾರ ಬದ್ಧವಾಗಿದ್ದು ಈ ದಿಶೆಯಲ್ಲಿ ಜಿಲ್ಲಾಡಳಿತವು ಕಾರ್ಯಪ್ರವೃತ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ತಿಳಿಸಿದರು. ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ 1978 ಪೂರ್ವ ಭೂಮಿ ಹಕ್ಕು ಪತ್ರ ನೀಡಲು ಮನವಿ ನೀಡಲಾಯಿತು. ಇನ್ನು ಕೇಂದ್ರ ಸರ್ಕಾರದ ಆದೇಶದಂತೆ 2513 ಅರಣ್ಯ ಅತಿಕ್ರಮಣದಾರರ ಕುಟುಂಬಗಳಿಗೆ 3235 ಎಕರೆ ಪ್ರದೇಶ ಮಂಜೂರಿಗೆ 1996 ನಿರ್ದೇಶನ ನೀಡಿರುವುದು ಉಲ್ಲೇಖನಾರ್ಹ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಆದೇಶ ನೀಡಿದರೂ ಹಕ್ಕುಪತ್ರ ದೊರಕದೇ ಇರುವುದು ವಿಷಾದಕರ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದ್ದು, ಈ ರೀತಿಯಾಗಿ ಕೇಂದ್ರ ಸರ್ಕಾರ ಪರವಾನಗಿ ನೀಡಿದ ಮೇಲೂ ಹಕ್ಕುಪತ್ರ ನೀಡದಿರುವುದರಿಂದ ಅರ್ಹ ಮಂಜೂರಿದಾರರಿಗೆ ಅರಣ್ಯ ಅತಿಕ್ರಮಣದಾರರಿಗೆ ಸರ್ಕಾರದ ಮೂಲಭೂತ ಸೌಲಭ್ಯಗಳಾದ ಕೃಷಿ ತೋಟಗಾರಿಕೆ ಕ್ಷೇತ್ರಕ್ಕೆ ನೆರವು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1978 ಪೂರ್ವ ಮಂಜೂರಿಗೆ ಶಿರಸಿ ತಾಲೂಕಿನಲ್ಲಿ 717 ಕುಟುಂಬ, ಕಾರವಾರದಲ್ಲಿ 126 ಕುಟುಂಬ, ಜೋಯಿಡಾದಿಂದ 132, ಹಳಿಯಾಳ 159, ಯಲ್ಲಾಪುರ 172, ಮುನಗೋಡ 175, ಸಿದ್ದಾಪುರ 460, ಭಟ್ಕಳ 101 ಕುಟುಂಬಗಳು ಹಾಗೂ ಹೊನ್ನಾವರ 187, ಕುಮಟಾ 86, ಅಂಕೋಲ 198 ಕುಟುಂಬಗಳು ಹಕ್ಕುಪತ್ರ ನಿರೀಕ್ಷೆಯಲ್ಲಿ ಇದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ವೇಳೆ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ನಬಿಸಾಬ್, ದೇವರಾಜ್ ಗೊಂಡ, ತಿಮ್ಮ ಮರಾಠಿ, ರಾಜಾ ಅರೇಫ್, ಮಹೇಂದ್ರ ನಾಯ್ಕ ಕತ್ಗಾಲ್, ಸೀತಾರಾಮ್ ನಾಯ್ಕ ಬೋಗಿಬೈಲ್, ಮೊಹಮ್ಮದ್ ಅಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.